ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 15ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪ್ಲೇಆಫ್ ಪಂದ್ಯಗಳು ಇವತ್ತಿಂದ ಶುರುವಾಗ್ತಿದೆ. ಅದಕ್ಕಾಗಿ ಭಾರತೀಯ ಕ್ರಿಕೆಟ್ ಮಂಡಳಿ ಒಂದಷ್ಟು ಹೊಸ ರೂಲ್ಸ್ಗಳನ್ನು ಜಾರಿ ಮಾಡಿದೆ. ಐಪಿಎಲ್ನ ಲೀಗ್ ಪಂದ್ಯಗಳು ಮುಕ್ತಾಯಗೊಂಡ ಬೆನ್ನಲ್ಲಿ ಬಿಸಿಸಿಐ ಪ್ಲೇಆಫ್ ಫೈನಲ್ ಪಂದ್ಯಕ್ಕಾಗಿ ಹೊಸ ನಿಯಮವನ್ನು ಘೋಷಣೆ ಮಾಡಿದೆ. ಈ ನಿಯಮದ ಪ್ರಕಾರ ಮಳೆಯಿಂದ ಅಥವಾ ಇತರ ಕಾರಣಗಳಿಂದ ನಿಗದಿತ ಸಮಯದಲ್ಲಿ ಪಂದ್ಯವನ್ನು ಆಡಿಸೋಕೆ ಸಾಧ್ಯವಾಗದೆ ಹೋದರೆ ಸೂಪರ್ ಓವರ್ ಮೂಲಕ ವಿಜೇತ ತಂಡವನ್ನ ಘೋಷಣೆ ಮಾಡ್ತಾರಂತೆ. ಇದು ಕೂಡ ಸಾಧ್ಯ ಆಗದಿದ್ರೆ ಲೀಗ್ ಹಂತದಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನ ನೀಡಿರುವ ತಂಡವನ್ನ ವಿಜಯಶಾಲಿ ತಂಡ ಅಂತ ಅನೌನ್ಸ್ ಮಾಡುವಂತಹ ನಿರ್ಧಾರವನ್ನ ತಗೊಂಡಿದ್ದಾರೆ. ಉದಾಹರಣೆಗೆ ಗುಜರಾತ್ ರಾಜಸ್ಥಾನ್ ತಂಡ ಮುಖಾಮುಖಿ ಆಗ್ತಿದ್ದು ಈ ಪಂದ್ಯದ ಸಂದರ್ಭದಲ್ಲಿ ಮಳೆಯಿಂದ ಪಂದ್ಯ ರದ್ದುಗೊಂಡ್ರೆ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಗುಜರಾತ್ ವಿಜೇತ ತಂಡ ಅಂತ ಘೋಷಣೆ ಮಾಡಲಾಗುತ್ತೆ. ಇನ್ನು ಲಕ್ನೌ ಹಾಗೂ ಬೆಂಗಳೂರು ನಡುವಿನ ಪಂದ್ಯಕ್ಕೂ ಇದೇ ರೂಲ್ಸ್ ಅನ್ವಯ ಆಗುತ್ತೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಕ್ವಾಲಿಫೈಯರ್ ಮತ್ತು ಎಲಿಮಿನೇಟರ್ ಪಂದ್ಯಗಳು ಆಯೋಜನೆಗೊಂಡಿದೆ. ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿ ಮಳೆ ಸುರಿತಾ ಇರುವ ಕಾರಣ ಆಟಕ್ಕೆ ಅಡಚಣೆ ಆಗುವುದನ್ನು ಅಲ್ಲಗೆಳೆಯುವಂತಿಲ್ಲ. ಕ್ವಾಲಿಫೈಯರ್ ಮತ್ತು ಎಲಿಮಿನೇಟರ್ ಪಂದ್ಯಗಳಿಗೆ ಯಾವುದೇ ಮೀಸಲು ದಿನ ಇರದ ಕಾರಣ ರಾತ್ರಿ 7:30ಕ್ಕೆ ಪಂದ್ಯ ಆರಂಭಗೊಳ್ಳುತ್ತೆ. ಒಂದು ವೇಳೆ ಮಳೆಯಿಂದ ತಡವಾದ್ರೆ ರಾತ್ರಿ 9:40ಕ್ಕೆ ಪಂದ್ಯ ನಡೆಯುತ್ತೆ. ಆದ್ರೆ ಒಂದೇ ಒಂದು ಎಸೆತ ಎಸೆಯಲು ಸಾಧ್ಯವಾಗದಿದ್ರೆ ಲೀಗ್ ಹಂತದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿರುವ ತಂಡ ವಿಜೇತ ಅಂತ ಘೋಷಣೆ ಮಾಡ್ತಾರಂತೆ.